ಪಿ ಯು ಸಿ ಪರೀಕ್ಷೆಯನ್ನು ಮುಂದೂಡಿಕೆ ಮಾಡಿದರೆ ಅದರ ಬಗ್ಗೆ ತಿಳಿಸ್ಕೊಡ್ತೀನಿ. ಯಾರ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಲೈಕ್ನ ಮಾಡಿ. ನಿಮ್ಗೆ ಗೊತ್ತಿರೋಗೆ ಜೆ ಇ ಪರೀಕ್ಷೆ ಮೊದಲ ಸೆಷನ್ ದಿನಾಂಕ 16/4/2022 21/4/2022 ನಡೀತಿದೆ. ಅದೇ ವೇಳೆ ಪಿ ಯು ಸಿ ಬೋರ್ಡವರು ಅನೌನ್ಸ್ಮೆಂಟ್ ಮಾಡಿರೋ ಪಿ ಯು ಸಿ ಎಕ್ಸಾಮ್ ಕೂಡ ಬರ್ತದೆ. ಎರಡೂ ಕೂಡ ಒಂದೇ ಟೈಮ್ ಮರ್ಜ್ ಆಗುತ್ತೆ. ಆ ಕಾರಣದಿಂದಾಗಿ ತಾತ್ಕಾಲಿಕ ವೇಳಾಪಟ್ಟಿಯನ್ನು ಮಾಡಿದ್ದಾರೆ. ಮತ್ತು ಅಂದ್ಬಿಟ್ಟು ಫೈನಲ್ ಅಟೆಂಪ್ಟಲ್ಲಿ ಬಂದುಬಿಟ್ಟು ಪಿ ಯು ಸಿ ಬೋರ್ಡವರು ಅನೌನ್ಸ್ಮೆಂಟ್ ಕೂಡ ಮಾಡ್ತಾರೆ. ಜೆ ಡಬ್ಲ್ಯೂ ಪರೀಕ್ಷೆಗಳು ಹಾಗೂ ದ್ವಿತೀಯ ಪಿ ಯು ಸಿ ವಾರ್ಷಿಕ ಪರೀಕ್ಷೆಗಳ ದಿನಾಂಕಗಳು ಒಟ್ಟಿಗೆ ಬಂದಿರುವುದರಿಂದ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ದ್ವಿತೀಯ ಪಿ ಯು ಸಿ ಪರೀಕ್ಷೆಯನ್ನು ತಾತ್ಕಾಲಿಕ ವೇಳಾಪಟ್ಟಿಯನ್ನು ಬಿಡುಗಡೆಗೊಳಿಸಿ ನಂತರ ವಿದ್ಯಾರ್ಥಿಗಳು ಮತ್ತು ಪೋಷಕರಿಂದ ಆಕ್ಷೇಪಣೆಗಳನ್ನು ಸಲ್ಲಿಸಿ ದಿನಾಂಕ 5ನೇ ತಾರೀಕು ಆಕ್ಷೇಪಣೆ ಸಲ್ಲಿಸಲು ಟೈಮ್ ಇರ್ತದೆ. ಸಂಜೆ 5 ಗಂಟೆ ನಂತರ ಕಾಲಾವಶ ಕೊಡ್ತಾರೆ. ಸದರಿ ಆಕ್ಷೇಪಣೆಗಳನ್ನು jdexam@dpuv.gmail.com ಮಾತ್ರ ಕಳುಹಿಸಲು ತಿಳಿಸಲಾಗಿದೆ. ಅಂಚೆ ಮೂಲಕ ಕಳಿಸಿದರೆ ಅದನ್ನು ಕೂಡ ಪರಿಗಣನೆ ಮಾಡೋದಿಲ್ಲ. ನಂತರ ಬಂದುಬಿಟ್ಟು ಎಕ್ಸಾಮಿನೇಷನ್ ಪೋಸ್ಟ್ಪೋನ್ ಮಾಡಿದ್ದಾರೆ. ಸ್ವಲ್ಪ ತಾತ್ಕಾಲಿಕ ವೇಳಾಪಟ್ಟಿಯನ್ನು ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಎಲ್ಲರೂ ಆಕ್ಷೇಪಣೆ ಸಲ್ಲಿಸ್ಬೋದು. 5ನೇ ತಾರೀಕು ಆಕ್ಷೇಪಣೆ ಇರ್ತದೆ. ನಂತರ ಬಂದುಬಿಟ್ಟು ನಿಮಗೆ ಹೊಸ ಟೈಮ್ನಲ್ಲಿ ಬಂದುಬಿಟ್ಟು ಜಾರಿ ಇರ್ತದೆ. ಈಗ ಏನಾಗಿದೆ ಅಂದರೆ ಜೆ ಡಬ್ಲ್ಯೂ ಪರೀಕ್ಷೆ ಕೂಡ ಮತ್ತು ಪಿ ಯು ಸಿ ಪರೀಕ್ಷೆ ಕೂಡ ಎರಡು ಕೂಡ ಒಂದೇ ದಿನ ಬಂದು ಮರ್ಜ್ ಆಗಿದೆ. ಅದಕ್ಕೋಸ್ಕರ ವಿದ್ಯಾರ್ಥಿಗಳಿಗೆ ತೊಂದರೆ ಆಗ್ಬೋದು ಅಂತೇಳಿ ವಿದ್ಯಾರ್ಥಿಗಳ ದೃಷ್ಟಿಯಿಂದ ಎರಡು ಎಕ್ಸಾಮು ಕೂಡ ಒಂದೇ ದಿನ ಅಟೆಂಡ್ ಮಾಡೋಕ್ಕಾಗೋದಿಲ್ಲ. ಅದಕ್ಕಾಗಿ ಬೇರೆ ಆಪ್ಷನ್ ಇಲ್ಲ ಕರ್ನಾಟಕ ಪಿ ಯು ಬೋರ್ಡ್ವರೆಗೆ. ಅದಕ್ಕೋಸ್ಕರ ನಾನು ಎಕ್ಸಾಮಿನೇಷನ್ ಬಿಟ್ಟು ಪೋಸ್ಟ್ ಮಾಡಿದ್ದಾರೆ. ಈಗ ಇನ್ನೊಂದು ತಾತ್ಕಾಲಿಕ ವೇಳಾಪಟ್ಟಿಯನ್ನು ಬಿಟ್ಟಿದ್ದಾರೆ. ಆಕ್ಷೇಪಣೆ ಸಲ್ಲಿಸಿ ಆದಮೇಲೆ ನಂತರ ಬಂದುಬಿಟ್ಟು ಫೈನಲ್ ಟೈಮ್ ಟೇಬಲ್ ನಮಗೆ ಬಿಡ್ತಾರೆ. ಈ ತಾತ್ಕಾಲಿಕ ಟೈಮ್ ಟೇಬಲ್ ನಾನು ನಿಮ್ಮ ಕಣ್ಣು ಮುಂದೆ ಕಾಣ್ತಿದ್ದೀರಾ. ಇದು ತಾತ್ಕಾಲಿಕ ಟೈಮ್ ಟೇಬಲ್ ಅಂದ್ಬಿಟ್ಟು ಈಗ ಪಿ ಯು ಬೋರ್ಡ್ ಅವರು ಬಿಟ್ಟಿರೋದು ಅಥವಾ ಶಿಕ್ಷಣ ಸಚಿವರಾದ ಬಿ ಸಿ ನಾಗೇಶ್ವರವರು ಕೂಡ ಬಿಟ್ಟಿರೋದು. ಈ ಟೈಮ್ ಟೇಬಲ್ ಬಂದುಬಿಟ್ಟು ನನ್ನ ಡಿಸ್ಕ್ರಿಪ್ಷನ್ ಟೆಲಿಗ್ರಾಮ್ ಚಾನಲ್ ಇರ್ತದೆ. ಅಲ್ಲಿ ಈ ಟೈಮ್ ಟೇಬಲನ್ನು ಫೋಟೋ ಅಪ್ಲೋಡ್ ಮಾಡಿರ್ತೀನಿ ನೋಡಿ. ಇಷ್ಟ ಆದರೆ ಲೈಕ್ನ ಮಾಡಿ ಅಥವಾ ನಮ್ಮ ಡಿಸ್ಕ್ರಿಪ್ಷನ್ ಇನ್ಸ್ಟಾಗ್ರಾಮ್ ಚಾನಲಲ್ಲೂ ಕೂಡ ಅಪ್ಲೋಡ್ ಮಾಡಿರ್ತೀನಿ ನೋಡಿ. ಇಷ್ಟ ಆದರೆ ಲೈಕ್ನ ಮಾಡಿ. ಇದೇ ರೀತಿ ಅಪ್ಡೇಟ್ಸ್ಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.